ಯೂಶ್ವಲಿ ಕ್ಯಾನ್ಸರ್ನ ಯಾವತ್ತು ಕ್ಯೂರ್ ರೇಟ್ಸಲ್ಲಿ ಹೇಳಲ್ಲ, ಸರ್ವೈವಲ್ ರೇಟ್ಸಲ್ಲಿ ಮಾತಾಡೋದು. ಸೊ ನಾವು ಇನ್ ಕೇಸ್ ಕ್ಯಾನ್ಸರ್ ಏನೋ ಅರ್ಲಿ ಸ್ಟೇಜ್ ಅಂದರೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಡಿಟೆಕ್ಟ್ ಆಯಿತು ಆಯಿತು ಅಂದರೆ ಆಲ್ಮೋಸ್ಟ್ ಸರ್ವೈವಲ್ ರೇಟ್ ಆಲ್ಮೋಸ್ಟ್ ಏನೋ 90-100% ಇರುತ್ತೆ. ಓಕೆ, 90-98% ಇರುತ್ತೆ. ಬಟ್ ಸ್ಟೇಜ್ ಅಡ್ವಾನ್ಸ್ ಹೋದಾಗೆಲ್ಲ ನಾವು ಅದನ್ನ ಡಿಸೀಸ್ನ ಕಂಟ್ರೋಲ್ ಮಾಡ್ಬೋದು. ಇವಾಗಿನ ಕಾಲದಲ್ಲಿ ಸ್ಟೇಜ್ ತ್ರೀನೂ ಇವಾಗ ಬಿಕಾಸ್ ಆಫ್ ಅಡ್ವಾನ್ಸ್ಮೆಂಟ್ ಟ್ರೀಟ್ಮೆಂಟ್ಸು, ಒಳ್ಳೆ ಸರ್ಜಿಕಲ್ ಟೆಕ್ನಿಕ್ಸ್ ಇದೆ, ಪ್ಲಸ್ ಅದಾದಮೇಲೆ ನಮ್ಮದು ಇವೆಲ್ಲ ಕೀಮೋಥೆರಪಿ ಅಡ್ವಾನ್ಸ್ಮೆಂಟ್ಸ್ ಇದೆ, ಇಮ್ಯುನೋಥೆರಪಿ ಅಡ್ವಾನ್ಸ್ಮೆಂಟ್ಸ್ ಇದೆ, ಟಾರ್ಗೆಟೆಡ್ ಥೆರಪಿ ಇದೆ. ಸೊ ಇದೆಲ್ಲಾನು ಕಾಂಬಿನೇಷನ್ ಆಗಿ ಮಲ್ಟಿ ಮೋಡಲ್ ಥೆರಪಿ ಅಂತ ಹೇಳ್ತೀವಿ. ರೇಡಿಯೇಷನ್ ಥೆರಪೀಸ್ ಇರುತ್ತೆ, ಟಾರ್ಗೆಟೆಡ್ ರೇಡಿಯೇಷನ್ ಥೆರಪಿ. ಸೊ ಇಟ್ಸ್ ಅ ಮಲ್ಟಿ ಮೋಡಲ್ ಅಪ್ರೋಚ್ ಆಗುತ್ತೆ ಅವಾಗ ಅಡ್ವಾನ್ಸ್ ಇದು ಸ್ಟೇಜಿಂಗ್ ಆದರೆ. ಸೊ ಆವಾಗ ಏನಾಗುತ್ತೆ, ನಾವು ಸ್ಟೇ ಡಿಸೀಸ್ನ ಒಳ್ಳೆ ಕಂಟ್ರೋಲ್ ಮಾಡ್ಬೋದು. ವಿ ಕ್ಯಾನ್ ಸ್ಟಿಲ್ ಡೂ ದ್ಯಾಟ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.